ವಾಗ್ಮಿಗಳಾದಂತಹ ಜ್ಞಾನಿಗಳಾದಂತಹ ಊರತ್ರವರಿಗೆ ಶರಣು ಶರಣಾರ್ಥಿಗಳು. ನನ್ನ ಹೆಸರು ವೈದ್ಯರ್ಥಿನಾ ಕೋರಿ ಶೆಟ್ಟರ್. ಜ್ಞಾನ ಮತ್ತು ವಿದ್ಯೆ ಪಡೆಯೋದು ಹೇಗೆ ಅವರತ್ರವರೇ ನಾನು 64 ವಿದ್ಯೆಗಳನ್ನು ಹೇಳ್ತೇನೆ. ವೇದ, ವೇದಾಂಗ, ಇತಿಹಾಸ, ಆಗಮ, ನ್ಯಾಯ, ಕಾವ್ಯ, ಅಲಂಕಾರ, ನಾಟಕ, ಗಾನ, ಕವಿತ್ವ, ಕಾಮಶಾಸ್ತ್ರ, ದೂತನೈ ಪುಣ್ಯ, ದೇಶ ಭಾಷಾ ಜ್ಞಾನ, ಲಿಪಿ ಕರ್ಮ, ವಾಚನ, ಸಮಸ್ತಾವಧನ, ಸ್ವರ ಪರೀಕ್ಷಾ, ಶಾಸ್ತ್ರ ಪರೀಕ್ಷಾ, ಶಕುನ ಪರೀಕ್ಷಾ, ಸಾಮುದ್ರಿಕ ಪರೀಕ್ಷಾ, ರತ್ನ ಪರೀಕ್ಷಾ, ಸ್ವರ್ಣ ಪರೀಕ್ಷಾ, ಗಜಲಕ್ಷಣ, ಅಶ್ವಲಕ್ಷಣ, ಮಲ್ಲ ವಿದ್ಯೆ, ಪಾಕಕರ್ಮ, ದೋಹಳ, ಗಂಧವಾದ, ಧಾತುವಾದ, ಕನಿವಾದ, ರಸವಾದ, ಅಗ್ನಿಸ್ತಂಭ, ಜಲಸ್ತಂಭ, ವಾಯುಸ್ತಂಭ, ಖಡ್ಗಸ್ತಂಭ, ವಶ, ಆಕರ್ಷಣ, ಮೋಹನ, ವಿದ್ವೇಷಣ, ಉಚ್ಚಾಟನ, ಮಾರಣ, ಕಾಲವಂಶನ, ವಾಣಿಜ್ಯ, ಪಶುಪಾಲನಾ, ಕೃಷಿ, ಸಮಶರ್ಮ, ಲೌಕಯುದ್ಧ, ಮೃಗಯ, ಪುತಿ ಕೌಶಲ, ದೃಶ್ಯಶರಣಿ, ದ್ಯೂತಕರಣಿ, ಚಿತ್ರಲೋಹ, ಚೌರ್ಯ, ಸ್ವರವಂಚನ, ದೃಶ್ಯವಂಚನ, ಅಂಜನ, ಜಲಪ್ಲವನ, ಔಷಧ ಸಿದ್ಧಿ, ವಾಕ್ಸಿದ್ಧಿ, ಗತಿಕಾ ಸಿದ್ಧಿ, ಪದುಕಾ ಸಿದ್ಧಿ, ಇಂದ್ರಜಾಲ, ಮಹೇಂದ್ರಜಾಲ. ನಾನು 64 ಉಪಚಾರಗಳನ್ನು ಹೇಳುತ್ತೇನೆ. ಧ್ಯಾನ, ಆವಾಹನ, ಆಸನ, ಪದ್ಯ, ಅಗ್ರ, ಆಶಮನ, ಮಧುಪರ್ಕ, ಪಂಚಾಮೃತ ಸ್ನಾನ, ಪಲೋದಕ ಸ್ನಾನ, ಶುದ್ಧೋದಕ ಸ್ನಾನ, ವಸ್ತ್ರ, ಯಜ್ಞೋಪವೀತ, ಗಂಧ, ಅಕ್ಷತೆ, ಪುಷ್ಪ, ಅವಯೋಪಚಾರ, ಆಭರಣ, ಕಿರೀಟ, ತಿಲಕರತ್ನ ಧರಣ, ಹಸ್ತಾಧರಣ, ಪುಷ್ಪ ಬಾಣಧಾರಣ, ಪಾನ ಪಾತ್ರ ಧಾರಣ, ಪಾದುಕೆ, ಧೂಪ, ದೀಪ, ನೈವೇದ್ಯ, ತಾಂಬೂಲ, ನಿರಾನ, ಛತ್ರ, ಚಾಮರ, ದರ್ಪಣ, ವ್ಯಜನ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಉಪನಿಷತ್ತು, ಪುರಾಣ, ಇತಿಹಾಸ, ಪಂಚಾಂಗ ಶ್ರವಣ, ಚೂರ್ಣಿಕೆ, ಅಷ್ಟಪದಿ, ಸಂಗೀತ, ಶೋಭನ, ಮಂಗಳ, ಲಾಲಿ, ಜೋಜೋ, ಮಂತ್ರಪುಷ್ಪ, ಉದ್ವಾಸನ, ಆಂದೋಳನ, ಅಶ್ವಾರೋಹಣ, ಗಜಾರೋಹಣ, ಶಂಕನಾದ, ತುತ್ತೂರಿ, ನೃತ್ಯ, ಗೀತ, ವಾದ್ಯ, ವೀಣನಾದ, ಭಕ್ತೋಪಚಾರ, ಶಕ್ತೋಪಚಾರ, ಪ್ರದಕ್ಷಿಣೆ, ನಮಸ್ಕಾರ, ಪವಳಿಂಚು. 60 ಸಂವತ್ಸರಗಳು. ಪ್ರಭವ, ವಿಭವ, ಶುಕ್ಲ, ಪ್ರಮೋದೂತ, ಪ್ರಜಾಪತಿ, ಅಂಗೀರಸ, ಶ್ರೀಮುಖ, ಭಾವ, ಇವ, ಧಾತ್ರಿ, ಈಶ್ವರ, ಬಹುಧಾನ್ಯ, ಪ್ರಮಾತಿ, ವಿಕ್ರಮ, ಋಷ, ಚಿತ್ರಭಾನು, ಸ್ವಭಾನು, ತಾರಣ, ಪಾರ್ಥಿವ, ವ್ಯಯ, ಸರ್ವಜಿತ್, ಸರ್ವಧಾರಿ, ವಿಯೋಗಿ, ವಿಕೃತ, ಕರ, ನಂದನ, ವಿಜಯ, ಜಯ, ಮನ್ಮತ, ದುರ್ಮಿಕಿ, ಏ ವಿಳಂಬಿ, ವಿಳಂಬಿ, ವಿಕಾರಿ, ಶಾರ್ವಳಿ, ಪ್ಲವ, ಶುಭಾಕೃತ್, ಶೋಭಾಕೃತ್, ಕ್ರೋಧಿ, ವಿಶ್ವಾವಸು, ಪರಾಭವ, ಕೀಲಕ, ಸೌಮ್ಯ, ಸಾಧಾರಣ, ವಿರೋಧಿಕೃತ್, ಪರಿದಾವಿ, ಪ್ರಮಾದಿ, ಆನಂದ, ರಾಕ್ಷಸ, ನಳ, ತಿಂಗಳ, ಕಾಳಯುಕ್ತಿ, ಸಿದ್ಧಾರ್ಥಿ, ರುದ್ರ, ದುರ್ಮತಿ, ದುಂದುಂಬಿ, ರುಧಿರೋದ್ಗಾರಿ, ರಕ್ತಾಕ್ಷಿ, ಕ್ರೋಧ, ಅಕ್ಷಯ, ಮಹಾಭಾರತದ ಅಷ್ಟಾದಶ ಪರ್ವಗಳು, ಆದಿ ಪರ್ವ, ಸಭಾ ಪರ್ವ, ಅರಣ್ಯಕ ಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವ, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶೈಲ ಪರ್ವ, ಸೌಪ್ತಿಕ ಪರ್ವ, ಸ್ತ್ರೀ ಪರ್ವ, ಶಾಂತಿ ಪರ್ವ, ಅನುಶಾಸನ ಪರ್ವ, ಅಶ್ವಮೇಧಿಕ ಪರ್ವ, ಆಶ್ರಮ ಅವಾಸಿಕ ಪರ್ವ, ಮೌಸಲ ಪರ್ವ, ಮಹಾಪ್ರಾಸ್ಥಾನಿಕ ಪರ್ವ, ಸ್ವರ್ಗರೋಹಣ ಪರ್ವ. ಅಯ್ಯೋ ಬಂಗಾರು, ಕಾರಣ ಜನ್ಮ ಕಣ ನೀನು, ದೇವ ಜಾತಕ ಕಣ ನಿಂದು, ಏನು ಒಳ್ಳೆ ಜನ್ಮ ಕಣ ನಿಂದು. ನಿಮ್ಮಪ್ಪ ಅಮ್ಮ ಎಷ್ಟು ಪುಣ್ಯ ಮಾಡಿದಾರೋ, ಆ ಕಣ್ಣಲ್ಲಿ ಕಾಂತಿ ನೋಡೋ, ಒಳಗಡೆ ಇರೋ ವಿದ್ಯೆ ಎಲ್ಲ ಎದ್ದು ಕಾಣ್ತಾ ಇದೆ ಕಣ್ಣಲ್ಲಿ. ಎಂತಹ ಬದುಕು, ಇಂತಹ ಜನ್ಮ ಬೇಕೋ? ಸಾರ್ಥಕವಾದ ಬದುಕು ಕಣ, ಎಂತಹ ಸುಲಕ್ಷಣವಾದ ಮುಖ. ಹಣೆ ನೋಡು, ನಿನ್ನ ಬುದ್ಧಿಶಕ್ತಿ ಮೇಧಾಶಕ್ತಿಯನ್ನ ತೋರಿಸ್ತಾ ಇದೆ. ಮುಖದ ಮೂರನೇ ಒಂದು ಭಾಗಕ್ಕೂ ಹೆಚ್ಚಿರುವಂತಹ ಹಣೆ, ಹಣೆಯಲ್ಲೇ ಎಲ್ಲ ಅಡಗಿದೆ ನಿನಗೆ ಆ ಬುದ್ಧಿ. ನೋಡು, ನೋಡುವ ಕಣ್ಣು, ಕೇಳುವ ಕಿವಿ, ಉಸಿರಾಡುವ ಮೂಗು, ಆಡುವ ಮಾತಿನ ಬಾಯಿ, ಯಾವುದೂ ಆ ಹಣೆಯಲ್ಲಿಲ್ಲ. ಬಟ್ ಇವೆಲ್ಲ ಆ ಹಣೆಯಿಂದ ಕೆಲಸ ಮಾಡ್ತಾ ಇದೆ. ಆ ಹಣೆಯೇ ಶಿವಲಿಂಗದ ಲಿಂಗ ಭಾಗದಂತೆ ಎದ್ದು ಕಾಣುತ್ತಿದೆ ಬಂಗಾರು. ವೈದ್ಯೃತಿ, ವೈದ್ಯೃತಿ ಎನ್ನುವುದು ಯೋಗ. ನಿನಗೆ ಹೆಸರು ಇಟ್ಟವರಿಗೆ ಗೊತ್ತಿರಲಿಲ್ವೇನೋ ಅಂತ ಪವಿತ್ರವಾದ ಹೆಸರು ಇಟ್ಟಿದ್ದಾರೆ ನಿನಗೆ. ನೀನು ಹುಟ್ಟಿದಾಗ ನೀನು ಇಷ್ಟು ಜ್ಞಾನವಂತೆ ಅಂತ ಗೊತ್ತಿಲ್ಲದಿದ್ರು ವೈದ್ಯೃತಿ ಅನ್ನೋ ಹೆಸರು ನಿನ್ನ ಹುಡುಕೊಂಡು ಬಂದಿದೆ ನಿನ್ನ ಹತ್ರ. ಎಂಥ ಮಗು ಕಣ ನೀನು, ಭಾಗ್ಯಶಾಲಿಗಳಿಗೆ ನಿನ್ನಂಥದ್ದು. ಬೈ ಹಾರ್ಟು ಅಥವಾ ಈ ರೀತಿ ಮಗ್ಗು ಮಾಡೋದು, ಈ ರೀತಿ ಕಂಠಪಾಠ ಮಾಡೋದ್ರಿಂದ ಬರೋ ವಿದ್ಯೆ ಅಲ್ವೋ ಇದು. ನೀನು ಹೇಳೋದ್ರಲ್ಲೇ ಗೊತ್ತಾಗುತ್ತೆ ನೀನು ಕಂಠಪಾಠಿ ಅಲ್ಲ ಅಂತ. ಅನೇಕ ಜನ್ಮಗಳಿಂದ ಹಿಡಿದಿಟ್ಟ ಜ್ಞಾನ ಇದು. ವಿಶ್ವಮಾನ್ಯ ಆಗ್ತೀಯ ನೀನು, ನಿನ್ನ ಕುಟುಂಬಕ್ಕೆ ಕಿರೀಟ ಕಲಶಪ್ರಾಯ ಆಗ್ತೀಯ ನೀನು. ಎಷ್ಟು ಖುಷಿ ಆಗ್ತಿದೆ ಬಂಗಾರು ನಿನ್ನ ನೋಡಿದ್ರೆ. ತುಂಬಾ ಅದೃಷ್ಟ ಕರ್ನಾಟಕ, ನಿನ್ನಂಥ ಮಕ್ಕಳನ್ನು ಪಡೆದಿದೆಯಲ್ಲ. ಒಳ್ಳೇದಾಗ್ಲಿ ದೇವ್ರೆ. ದೇವತಾ ಸ್ವರೂಪಿ ನೀನು ವೈದ್ಯೃತಿ. ಚೆನ್ನಾಗಿರಮ್ಮ, 100 ಕಾಲ ಚೆನ್ನಾಗಿ ಬದುಕಮ್ಮ.
ನಿನ್ನಂತ ಸಂತಾನ ಅಧಿಕವಾಗಲಿ ಈ ಜಗತ್ತಿನಲ್ಲಿ. ಆಹಾ, ಕಣ್ಣಿನಲ್ಲಿರುವ ಕಾಂತಿ ನೋಡು, ಶಿವಲಿಂಗದ ದರ್ಶನ ಆಗ್ತದೆ ನಿನ್ನ ಮುಖದಲ್ಲಿ. ಧನ್ಯವಾದ ಅಹೋರಾತ್ರ. ನವನಾಥ ಸಿದ್ಧರು ಸತ್ಯನಾಥ ಸತ್ಯೇಕನಾಥ ಆದಿನಾಥ ಅನಾದಿನಾಥ ಅಕುಳನಾಥ ಮಾತಂತನಾಥ ಮಚ್ಚಿಂದ್ರನಾಥ ಘಟೇಂದ್ರನಾಥ ಘೋರನಾಥ. ನವಗುಣಗಳು ಬುದ್ಧಿ ಸುಖ ದುಃಖ ರಾಗ ದ್ವೇಷ ಪ್ರಯತ್ನ ಧರ್ಮ ಭಾವನೆ. ಇಂಡೋರಿಯನ್ ಭಾಷೆಗಳು ಅಸಾಮಿ ಬೆಂಗಾಲಿ ಗುಜರಾತಿ ಹಿಂದಿ ಮರಾಠಿ ಕಾಶ್ಮೀರಿ. ಆರು ಅಂಗಗಳು ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ್ಯ ಕಲ್ಪ. ಆರು ಶಾಸ್ತ್ರಗಳು ವೇದಾಂತ ಧರ್ಮ ಕಾವ್ಯ ಶಿಲ್ಪ ಕಾವ್ಯ ಕಾಮ ಅಲಂಕಾರ. ಪಂಚದ್ರಾವಿಡ ಭಾಷೆಗಳು ತೆಲುಗು ತಮಿಳು ಕನ್ನಡ ಮಲಯಾಳಂ ತುಳು. ಪಂಚಕಾಶಿಗಳು ವಾರಣಾಸಿ ಗುಪ್ತಕಾಶಿ ಉತ್ತರಕಾಶಿ ದಕ್ಷಿಣ ಕಾಶಿ ಶಿವಕಾಶಿ. ಪಂಚಭೂತಗಳು ಪೃಥ್ವಿ ಆಪ ತೇಜ ವಾಯು ಆಕಾಶ. ನಾನು ಏಕಾದಶ ಕರಣಗಳನ್ನು ಹೇಳುತ್ತೇನೆ. ಭವ ಬಾಲವ ಕೌವ ತೈತಲೆ ಗೆರಜ ಒಣಜ ಭದ್ರೆ ಶಕುನಿ ನಾಗವನ್ ಚತುಷ್ಪಥ ಕಿಂಸ್ತುಗ್ನ. ನಾನು ಅರ್ಜುನನಿಗಿದ್ದ 11 ಹೆಸರುಗಳನ್ನು ಹೇಳುತ್ತೇನೆ. ಅರ್ಜುನ ನರ ಕಿರೀಟಿ ಫಲ್ಗುಣ ಪಾರ್ಥ ಶ್ವೇತವಾಹನ ಬೀಭತ್ಸು ವಿಜಯ ಸೌವ್ಯಶಾಸ್ತ್ರಿ ಧನಂಜಯ. ನಾನು 6 ಋತುಗಳನ್ನು ಹೇಳುತ್ತೇನೆ. ವಸಂತ ಋತು ಗ್ರೀಷ್ಮ ಋತು ವರ್ಷ ಋತು ಶರದ್ ಋತು ಹೇಮಂತ ಋತು ಶಿಶಿರ ಋತು. ನಾನು ಸಪ್ತ ಋಷಿಗಳನ್ನು ಹೇಳುತ್ತೇನೆ. ವಸಿಷ್ಠ ವಿಶ್ವಾಮಿತ್ರ ಜಮದಗ್ನಿ ಕಶ್ಯಪ ಅತ್ರಿ ಭಾರದ್ವಾಜ ಗೌತಮ. ಸಪ್ತ ಋಷಿಗಳ ಪತ್ನಿಯರ ಹೆಸರನ್ನು ಹೇಳುತ್ತೇನೆ. ಅರುಂಧತಿ ಕುಮುದ್ವತಿ ರೇಣುಕ ಅದಿತಿ ಅನಸೂಯ ಸುಶೀಲ ಅಹಲ್ಯ. ಒಂಬತ್ತು ನವರಸಗಳನ್ನು ಹೇಳುತ್ತೇನೆ. ಶೃಂಗಾರ ಆಶಾ ಕರುಣ ವೀರ ರೌದ್ರ ಭಯನಕ ಬೀಭತ್ ಅದ್ಭುತ ಶಾಂತ. ನವರತ್ನ ಒಂಬತ್ತು ನವರತ್ನಗಳನ್ನು ಹೇಳುತ್ತೇನೆ. ವಜ್ರ ವೈಡೂರ್ಯ ಗೋಮೇಧಿಕ ಪುಷ್ಪರಾಗ ನೀಲ ಮರಕತ ಮಾಣಿಕ್ಯ ಅವಳ ಮುತ್ತು. ನಾನು ಇಂದು ನವಗ್ರಹಗಳನ್ನು ಹೇಳುತ್ತೇನೆ. ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು. ನಾನು ಮೂರು ಗುಣ ಅವತಾರಗಳನ್ನು ಹೇಳುತ್ತೇನೆ. ವಿಷ್ಣು ಬ್ರಹ್ಮ ಶಿವ. ನಾನು ಕನ್ನಡದ ಷಟ್ಪದಿಗಳನ್ನು ಹೇಳುತ್ತೇನೆ. ಶರ ಷಟ್ಪದಿ ಕುಸುಮ ಷಟ್ಪದಿ ಭೋಗ ಷಟ್ಪದಿ ಭಾಮಿನಿ ಷಟ್ಪದಿ ಪರಿವರ್ತಿನಿ ಷಟ್ಪದಿ ವಾದಕ ಷಟ್ಪದಿ ಉದಂಡ ಷಟ್ಪದಿ. ನಾನು ಛಂದಸ್ಸಿನ ಪ್ರಕಾರಗಳನ್ನು ಹೇಳುತ್ತೇನೆ. ಪ್ರಾಸ ಯತಿ ಘನ. ನಾನು ಅಷ್ಟಾದಶ ಸ್ಮೃತಿಗಳನ್ನು ಹೇಳುತ್ತೇನೆ. ಮನು ಅತ್ರಿ ವಿಷ್ಣು ಆರಿತ ಯಾಜ್ಞವಲ್ಕೆ ಉಶನ ಅಂಗಿರ ಯಮ ಆಪಸ್ತಂಭ ವಾತ್ಸ್ಯಾಯ ಬೃಹಸ್ಪತಿ ಪರಾಶರ ವ್ಯಸ ಶಂಕಲಿಖಿತ ದಕ್ಷ ಗೌತಮ ಶಾಖ ತಪ ವಸಿಷ್ಠ. ಅಷ್ಟ ದಿಕ್ಪಾಲಕರು ಇಂದ್ರ ಅಗ್ನಿ ಯಮ ನಿರುತ್ಯ ವರುಣ ವಾಯುವ್ಯ ಕುಬೇರ ಈಶಾನ್ಯ. ಅಷ್ಟ ದಿಕ್ಪಾಲಕರ ಪತ್ನಿಯರ ಹೆಸರು ಶಚಿ ಶ್ಯಾಮ ದೀರ್ಘ ಗಂಗಾ ಅಂಜನಾ ಚಿತ್ರಲೇಖ ಸ್ವಾತಿ. ಎಂಟು ಸೌರವ್ಯೂಹದ ಗ್ರಹಗಳು ಮಂಗಳ ಬುಧ ಗುರು ಶುಕ್ರ ಶನಿ ಭೂಮಿ ಯುರೇನಸ್ ನೆಪ್ಚೂನ್. ಭಾರತದ ಏಳು ಸಪ್ತ ನದಿಗಳು ಗಂಗಾ ಯಮುನಾ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ. ಪಂಚಾಮೃತಗಳು ಹಾಲು ಮೊಸರು ತುಪ್ಪ ಸಕ್ಕರೆ ಜೇನು. ನಾಲ್ಕು ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ. ಪಂಚ ಇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ. ಪಂಚ ಪಾಂಡವರು ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ. ಪಂಚಪತಿ ಋತಿಯರು ಅಹಲ್ಯ ದ್ರೌಪದಿ ಸೀತಾ ತಾರ ಮಂಡೋದರಿ. ನವದುರ್ಗಿಯರು ಶೈಶಲ ಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಟಾದೇವಿ ಕೂಷ್ಮಾಂಡದೇವಿ ಸ್ಕಂದಮಾತೆ ಕಾತ್ಯಾಯಿನಿ ದುರ್ಗಾದೇವಿ ಸರಸ್ವತಿ ದುರ್ಗಾದೇವಿ ಮಹಾಗೌರಿ. ಆರು ವರ್ಗಗಳು ಕಾಮ ಕ್ರೋಧ ಲೋಭ ಮದ ಮತ್ಸರ. ಪಂಚೋಚಾರಗಳು ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ. ಪಂಚಚಾರಗಳು ಜ್ಞಾನ ದರ್ಶನ ವೀರ್ಯ ಚಾರಿತ್ರ್ಯ ಉಪಚಾರ. ಪಂಚದೇವತೆಗಳು ಆದಿತ್ಯ ಅಂಬಿಕೆ ಗಣಪತಿ ರುದ್ರ ವಿಷ್ಣು. ಪಂಚಲೋಹಗಳು ತಾಮ್ರ ಹಿತ್ತಾಳೆ ತವರ ಸೀಸ ಕಬ್ಬಿಣ. ಪಂಚರಂಗಗಳು ಅಂತರಂಗ ರಣರಂಗ ಮಧ್ಯರಂಗ ನಾಟ್ಯರಂಗ ಮಲ್ಲರಂಗ. ಬಿಳುಪು ಕೆಂಪು ಕಪ್ಪು ಹಳದಿ ಹಸಿರು. ಪಂಚವರ್ಗಗಳು ಕಚಾರ ತಪ. ಪಂಚದುರ್ಗಗಳು
ಗಿರಿ ದುರ್ಗ, ಜಲ ದುರ್ಗ, ಅಗ್ನಿ ದುರ್ಗ, ಶಸ್ತ್ರ ದುರ್ಗ, ವಾಯು ದುರ್ಗ. ಪಂಚ ಸರೋವರಗಳು ಬಿಂದು ಸರೋವರ, ನಾರಾಯಣ ಸರೋವರ, ಪಂಪ ಸರೋವರ, ಪುಷ್ಕರ ಸರೋವರ, ಮಾನಸ ಸರೋವರ. ಭಾರತದ ಎರಡು ಮಹಾ ಗ್ರಂಥಗಳು ಮಹಾಭಾರತ ಮತ್ತು ರಾಮಾಯಣ. ನಾನು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಪುರಸ್ಕೃತರ ಹೆಸರನ್ನು ಹೇಳುತ್ತೇನೆ. ಕುವೆಂಪು ಡಾಕ್ಟರ್ ರಾಜಕುಮಾರ್, ಎಸ್ ನಿಜಲಿಂಗಪ್ಪ, ಸಿ ಎನ್ ರಾವ್, ಪಂಡಿತ್ ಭೀಮಸೇನ್ ಜೋಶಿ, ದೇವಪ್ರಸಾದ್ ಶೆಟ್ಟಿ, ಶಿವಕುಮಾರ್ ಸ್ವಾಮೀಜಿಗಳು, ಡಿ ಜವರೇಗೌಡ, ಡಾಕ್ಟರ್ ವೀರೇಂದ್ರ ಹೆಗಡೆ. ನಾನು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರನ್ನು ಹೇಳುತ್ತೇನೆ. ಕುವೆಂಪು ದರಾ ಬೇಂದ್ರೆ, ಶಿವರಾಮ್ ಕರಂದ್, ಮಾಸ್ತಿ ವೆಂಕಟೇಶ್, ಶಂಕರ್ ವಿಕು, ಗೋಕಾಕ್ ಕೇವರಾತ್ ಮೂರ್ತಿ, ಗಿರೀಶ್ ಕರ್ನಾಡ್, ಚಂದ್ರಶೇಖರ್ ಕಂಬಾರ್. ನಾನು ಪಂಪ ಪ್ರಶಸ್ತಿ ಪಡೆದ ಪುರಸ್ಕೃತರ ಹೆಸರನ್ನು ಹೇಳುತ್ತೇನೆ. ಕುವೆಂಪು ತೀನಾಪ್ ಶ್ರೀಕಂಠಯ್ಯ, ಶಿವರಾಮ್ ಕರಂದ್, ಭೂಷಣ ಮಠ, ಪೂತಿ ನರಸಿಂಹಾಚಾರ್ಯ, ಎನ್ ಮೂರ್ತಿರಾವ್, ಗೋಪಾಲ ಕೃಷ್ಣಾಡಿಗ, ಸೇಡಿಯಾಪ ಕೃಷ್ಣ ಭಟ್, ಕೆ ನರಸಿಂಹ ಸ್ವಾಮಿ, ಎಂ ಎಂ ಕಲಬುರ್ಗಿ, ಜೆ ಶಿವದಪ್ಪನವರು, ಡಿ ಜವರೇಗೌಡ, ಚೆನ್ನವೀರ ಕಣ್ಣಿ, ಎಲ್ ಬಸವರಾಜು, ಪೂರ್ವಚಂದ್ರ ತೇಜಸ್ವಿ, ಎಂ ಚಿದಾನಂದ ಮೂರ್ತಿ, ಚಂದ್ರಶೇಖರ್ ಕಂಬಾರ್, ಎಚ್ ಎಲ್ ನಾಗೇಗೌಡ, ಎಸ್ ಎಲ್ ಭೈರಪ್ಪ, ಜೆ ಸಾಮೂರ್, ಯಶ್ವ ಚಿತ್ತಾಲ, ಟಿ ವೆಂಕಟಚಲ ಶಾಸ್ತ್ರಿ, ಚಂಪಾ, ಜೆ ಎಚ್ ನಾಯಕ್, ಬರ್ಗು ರಾಮಚಂದ್ರಪ್ಪ, ಡಿ ಡಿ ಎಂ ಶಂಕರ್ ಭಟ್, ಕೈಯಾರ ಕೆನರೈ, ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯ, ಬಿ ಎಸ್ ಅನದಿ, ಅಂಪ ನಾಗರಾಜಯ್ಯ, ಕೆ ಸರ್ ಅಹಮದ್. ನಾನು ಕರ್ನಾಟಕದ ಜಿಲ್ಲೆಗಳನ್ನು ಹೇಳುತ್ತೇನೆ. ಧಾರವಾಡ, ಬಾಗಲಕೋಟೆ, ಬಿಜಾಪುರ, ಕೊಪ್ಪಳ, ಬೆಳಗಾವಿ, ಗದಗ, ಶಿವಮೊಗ್ಗ, ಹಾವೇರಿ, ದಾವಣಗೆರೆ, ಯಾದಗಿರಿ, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ತುಮಕೂರು, ಹಾಸನ, ಚಾಮರಾಜನಗರ, ಮಂಡ್ಯ, ಮೈಸೂರು, ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ, ರಾಮನಗರ, ಕೊಡಗು, ಬೀದರ್, ಕಲಬುರಗಿ, ಹೊಸಪೇಟೆ. ನಾನು ಭಾರತದ ರಾಜ್ಯಗಳನ್ನು ಹೇಳುತ್ತೇನೆ. ಆಂಧ್ರ ಪ್ರದೇಶ, ಅರುಣಾಚಲ ಪ್ರದೇಶ, ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ದೆಹಲಿ, ಗೋವಾ, ಗುಜರಾತ್, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ತಮಿಳುನಾಡು, ತ್ರಿಪುರ, ಉತ್ತರ ಪ್ರದೇಶ, ಉತ್ತರಾಂಚಲ, ವೆಸ್ಟ್ ಬಂಗಾಳ, ತೆಲಂಗಾಣ. ನಾನು ಹೆಚ್ಚು ಗಡಿ ಬಂದಿದ್ದ ರಾಷ್ಟ್ರಗಳನ್ನು ಹೇಳುತ್ತೇನೆ. ಚೀನಾ, ರಷ್ಯಾ, ಬ್ರೆಜಿಲ್, ಕಾಂಗೋ, ಜರ್ಮನಿ, ಸುಡಾನ್, ಆಸ್ಟ್ರಿಯಾ, ಫ್ರಾನ್ಸ್, ತಾಂಜೇನಿಯಾ, ಟರ್ಕಿ, ಜಾಂಬಿಯಾ, ಭಾರತ. ನಾನು ಕರ್ನಾಟಕದ ಮಹಾನಗರ ಪಾಲಿಕೆಗಳನ್ನು ಹೇಳುತ್ತೇನೆ. ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಮೈಸೂರು, ಮಂಗಳೂರು, ಬೆಳಗಾವಿ, ಕಲಬುರಗಿ, ಬಳ್ಳಾರಿ, ದಾವಣಗೆರೆ, ತುಮಕೂರು, ಶಿವಮೊಗ್ಗ, ವಿಜಯಪುರ. ನಾನು ಕರ್ನಾಟಕದ ಕಂದಾಯ ವಿಭಾಗಗಳನ್ನು ಹೇಳುತ್ತೇನೆ. ಬೆಂಗಳೂರು ಕಂದಾಯ ವಿಭಾಗ, ಮೈಸೂರು ಕಂದಾಯ ವಿಭಾಗ, ಬೆಳಗಾವಿ ಕಂದಾಯ ವಿಭಾಗ, ಕಲಬುರಗಿ ಕಂದಾಯ ವಿಭಾಗ. ಮುಖ್ಯಮಂತ್ರಿಗಳು ನಾನು ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಹೇಳುತ್ತೇನೆ. ಕೆಸಿ ರೆಡ್ಡಿ, ಕೆಂಗಳ ಹನುಮಂತಯ್ಯ, ಕದಾ ಮಂಜಪ್ಪ, ಎಸ್ ನಿಜಲಿಂಗಪ್ಪ, ಬಿ ಡಿ ಜತ್ತಿ, ಎಸ್ ಆರ್ ಕಂತಿ, ವೀರೇಂದ್ರ ಪಾಟೀಲ್, ದೇವರಾಜ್ ಅರಸ್, ಆರ್ ಮುಂದೂರ, ರಾಮಕೃಷ್ಣ ಗಡೆ, ಎಸ್ ಆರ್ ಬೊಮ್ಮ, ಎಸ್ ಬಂಗಾರಪ್ಪ, ಎಂ ವೀರಪ್ಪ ಮೊಯ್ಲಿ, ಎಚ್ ಡಿ ದೇವೇಗೌಡ, ಜಿ ಎಚ್ ಪಾಟೀಲ್, ಎಸ್ ಎಂ ಕೃಷ್ಣ, ಎನ್ ಧರ್ಮಸಿಂಗ್, ಎಚ್ ಡಿ ಕುಮಾರಸ್ವಾಮಿ, ಬಿ ಎಸ್ ಯಡಿಯೂರಪ್ಪ, ಎಚ್ ಡಿ ಕುಮಾರಸ್ವಾಮಿ, ಪ್ರಸ್ತುತ ಬಿ ಎಸ್ ಯಡಿಯೂರಪ್ಪ, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಜಾಕಿರ್ ಹುಸೇನ್, ವಿ ವಿ ಗಿರಿ, ಪಕೃತಿನಾಲ್ ಅಹಮದ್, ಲೀಲಾ ಸಜೀವ ರೆಡ್ಡಿ, ಜ್ಞಾನಿ ಜಯಸಿಂಗ್, ಆರ್ ವೆಂಕಟ ರಮನ್, ಶಂಕರ್ ದೇವ್ ಶರ್ಮ, ಕೆ ನಾರಾಯಣ್, ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ, ಡಾಕ್ಟರ್ ಶ್ರೀಮತಿ ಪ್ರದೀಪಾ ಪಾಟೀಲ್, ಪ್ರಣಬ್ ಮುಖರ್ಜಿ, ಪ್ರಸ್ತುತ ರಾಮನಾಥ್ ಕೋವಿಂದ. ನಾನು ಭಾರತದ ಪ್ರಧಾನಮಂತ್ರಿಗಳನ್ನು ಹೇಳುತ್ತೇನೆ. ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಶ್ರೀಮತಿ ಇಂದಿರಾ ಗಾಂಧಿ, ಮುರಾರ್ಜಿ ದೇಸಾಯಿ, ರಾಜೀವ್ ಗಾಂಧಿ, ವಿ ಪಿ ಸಿಂಗ್, ಚಂದ್ರಶೇಖರ್, ಪಿ ವಿ ನರಸಿಂಹರಾವ್, ಎಚ್ ಡಿ ದೇವೇಗೌಡ, ಐ ಕೆ ಗುಜರಾಲ್, ಅಟಲ್ ಬಿಹಾರಿ ವಾಜಪೇಯಿ, ಮನಮೋಹನ್ ಸಿಂಗ್, ಪ್ರಸ್ತುತ ನರೇಂದ್ರ ಮೋದಿ. ಅಯ್ಯೋ, ಆ ಪುಟ್ಟ ಕಾಲುಗಳದ ಫೋಟೋ ಹಾಕ್ಬಿಡ, ಅದಕ್ಕೂ ವಂದಿಸ್ಬಿಡ್ತೀನಿ. ಆ ಪುಟ್ಟ ಕಾಲುಗಳದ ಫೋಟೋ ತೋರಿಸ್ಬಿಡ. ಏನ ಇದು, ಏನ ಪುಣ್ಯ ಮಾಡಿದೀಯಾ ನೀನು, ಇಂಥ ಮಗುನ ಪಡೆದಿದೀಯಾ? ದೇವರೇ ನಿಮ್ಮ ಮನೆಗೆ ಹುಟ್ಟು ಬಂದಿದೆ. ಅಹೋರಾತ್ರ ನೀವು ನನಗೆ ತೋರಿಸಿದ ಪ್ರೀತಿ, ವಿಶ್ವಾಸ, ಅದಕ್ಕೆ ನಾನು ಚಿರಋಣಿ ಆಗಿರುವೆ. ನನ್ನ ದೀರ್ಘದಂತ ಕೋಟಿ ಕೋಟಿ ನಮಸ್ಕಾರಗಳು, ಧನ್ಯವಾದ.